ಇದೊಂದು ನಿಚ್ಚಲವಾದ ಪ್ರದೇಶ, ಇಲ್ಲಿ ಯಾರು ಇರಲ್ಲ. ಅಂತ ಜಾಗದಲ್ಲಿ ಇವರು ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ಜನಸ್ನೇಹಿ ಯೋಗೇಶ್ ಅಂತ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಸೊಂಡೇಗುಪ್ಪ ಗ್ರಾಮಕ್ಕೆ ಬಂದಿದ್ದೀವಿ. ಇದು ಸೊಂಡೇಗುಪ್ಪ ಗ್ರಾಮ. ಈ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ನಮಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ನಂಬರ್ಗೆ ಕಾಲ್ ಮಾಡಿದ್ದಕ್ಕೆ ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಆಯಿತು. ಇದೊಂದು ನಿರ್ಜನ ಪ್ರದೇಶ, ಇಲ್ಲಿ ಯಾವುದೇ ಥರದ ಮನೆಗಳಿಲ್ಲ. ಮನೆಗಳು ಬೇಕಂದ್ರೆ ಒಂದು ಅರ್ಧ ಕಿಲೋಮೀಟರ್ ದೂರ ದೂರದಲ್ಲಿ ಮನೆ ಇದೆ. ಸೊ ಇಲ್ಲಿ ನೋಡಿ, ಈ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ. ಪಾಪ 3-4 ದಿವಸದಿಂದ ಈ ವ್ಯಕ್ತಿ ಇಲ್ಲೇ ಇದಾರಂತೆ. ಯಾರು ಏನು ಅಂತ ಗೊತ್ತಿಲ್ಲ. ಭಯ್ಯ ನಾಮ ಕೇ ಅಮನ್ ನಮ್ ದುಲಾಲ್ ದಾಸ್ ಕಿದಾರ ನಾಮ ಗಾವ್ ಕಿದಾರ ತುಮಾರ ಓದಾ ಸಮ ಸಮ ಹಾನ ಸಮ ಸಮ ಕಿದರ್ ಕಿದರ್ ರಹತಾ ತುಮ ಕಿದರ್ ರಹತಾ ತುಮಾರ ಗಾವ್ ಕಿದರ್ ಹೈ ದೌಲತ್ಪುರ್ ಫುಲ್ವಾನ್ ಇಯಾ ಕಾ ನಂಬರ್ ಹಾಂ ಕ್ಯಾ 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 ಕಾಮ ಕರ್ತಾ ತಾ ಬ್ಯೂಟಿಕ್ 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 ಜುತ ಜುತ ಇದರ್ ಕ್ಯೂ ಆಯಾ ತುಮ ಜು ಜು ತುಮ ಇದರ್ ಕ್ಯೂ ಆಯಾ ಹಮ್ ಚಾಕ್ರಿ ಕೆ ಲಿಯೆ ಚಾಕ್ರಿ ಕೆ ಲಿಯೆ ಕಿದರ್ ಚಾಕ್ರಿ ಕರ್ತಾ ತಾ ಪೆಹ್ಲೆ ಲೇಕಿನ್ 70,000 ये तो होएगा. नजदीक में गांव नहीं है तुम्हारा? नजदीक में गांव कहाँ से था ये? हाँ हाँ, इधर क्या कर रहे हैं अभी? अब अभी तो पुस्तकालय लोग को जो जो यहाँ ये इधर से इधर मेल बने नहीं के सरे की हिंदी बरला नहीं के कनाडा बरला आज वो कर्नाटक दले दो यहाँ मार ले नहीं वो कनाडा कल से किसना फर्स्ट हो बनी इरले ಸ್ನೇಹಿತರೆ ನಮಸ್ಕಾರ. ಇವರು ಸೊಂಡೇಗುಪ್ಪ ಗ್ರಾಮಸ್ಥರು, ನಮಗೆ ಬಾಣಸ್ವಾಡಿ ಗ್ರಾಮಸ್ಥರು. ಇವತ್ತು ನಮಗೆ ತುಂಬಾ ಜನ ಬಾಣಸ್ವಾಡಿ ಮತ್ತೆ ಸೊಂಡೇಗುಪ್ಪ ಗ್ರಾಮಸ್ಥರು ಸಪೋರ್ಟ್ ಇಂದಾನೆ ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿ ಎಷ್ಟೋ ಜನ ಸಾಕುವಂತ ಒಂದು ಶಕ್ತಿ ಮತ್ತೆ ಬಂದಿರೋದು ನಮಗೆ. ಎಷ್ಟೋ ಜನ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ, ಈಗ ಸ್ಥಳೀಕರು ಆಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು. ಈ ತರ ನಿರ್ಗತಿಕರು ಅನಾಥರನ್ನ ರಕ್ಷಣೆ ಮಾಡೋದೇ ನಮ್ಮ ಹೊಣೆ. ಅದ್ರ ಜೊತೆಗೆ ಇವ್ರು ಎಲ್ಲಿದ್ರು ಏನಾಗಿತ್ತು ಅಣ್ಣ ಈಗ, ಯಾಕಂದ್ರೆ ನೀವು ನನ್ನ ಹತ್ರ ಬಂದು ತಿಳಿಸಿದೀರಾ. ಈಗ ಇವ್ರನ್ನ ರಕ್ಷಣೆ ಮಾಡುವಂತ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಹೇಳಿ ಅಣ್ಣ ಏನಾಯ್ತು ಅಂತ. ವಾಟ್ಸಪ್ ಗ್ರೂಪ್ ಇದೆ ಬಾಣಸ್ವಾಡಿ, ಗ್ರೂಪ್ ಅಲ್ಲಿ ಒಂದು ಫೋಟೋ ಬರುತ್ತೆ ನಮ್ಗೆ ಸಂಜೆ 5:30ಗೆ. ನಾನ್ಗೆ ಅವಾಗ ತಕ್ಷಣ ಜನಸ್ನೇಹಿ ಯೋಗೇಶ್ ಆಶ್ರಮ ಜ್ಞಾಪನ ಬರುತ್ತೆ, ಅವಾಗ ನಿಮ್ಗೆ ಕಾಲ್ ಮಾಡಿ ಇಲ್ಲಿ ಕರ್ತಿರ್ತೀನಿ ನಾನು. ಇವಾಗ ಬಂದು ಎಷ್ಟು ದಿನ ಆಯ್ತಣ್ಣ ಇಲ್ಲಿಗೆ? ಒಂದು 2-3 ದಿನ ಆಗಿರ್ತದೆ. 2-3 ದಿವಸದಿಂದ ಇಲ್ಲೇ ಅಲಿತಿದ್ರೆ ಈ ತರನೇ ಬಟ್ಟೆ ಗಿಟ್ಟೆ ಎಲ್ಲ ಗಲೀಜಾಗಿ. ಹೌದೌದು, ಊಟ ಗೀಟ ಇಲ್ದೇ ಊಟ. ನೀವೆಲ್ಲ ಎಷ್ಟು ದಿನ ದಿನ ನೋಡ್ತಾ ಇದ್ರಣ? ನಾವು ಬೆಳಗ್ಗೆ ಬೆಳಗ್ಗೆಯಿಂದ ನೋಡ್ತಾ ಇದ್ದೀರಿ. ಯಾರು ಏನು ಅಂತ ಗೊತ್ತಾಗಿಲ್ಲ. ಏನ್ ಅನ್ಸುತ್ತೆ ಇವ್ರ ನೋಡ್ತಾ ಇದ್ರೆ ನಿಮ್ಗೆ? ಅಯ್ಯೋ ಪಾಪ, ಈಗ ಏನೋ ಮಕ್ಳು ತಂದು ಬಿಟ್ಬಿಟ್ಟಾಗಿದಾರ. ಯಾಕಂದ್ರೆ ಇದೊಂದು ನಿರ್ಜನ ಪ್ರದೇಶ, ಇಲ್ಲಿ ಯಾರು ಮನುಷ್ಯ ಓಡಾಡಲ್ಲ. ಸೊ ಈ ಟೈಮಲ್ಲಿ ಈಗ ಆಲ್ರೆಡಿ ಕತ್ಲೆ ಆಯ್ತು, ಈ ಮನುಷ್ಯ ಮಲಗೋದಾದ್ರೆ ಎಲ್ಲಿ? ಅಟ್ಲೀಸ್ಟ್ ಸಿಟಿ ಕಡೆ ಆದ್ರೆ ಅಂಗಡಿಗಳಿರುತ್ತೆ ಅಥವಾ ಮಳಿಗೆಗಳಿರ್ತವೆ, ಎಲ್ಲೋ ಒಂದ್ ಕಡೆ ಮಲಗ್ಬೋದು, ಯಾರೋ ಒಂದು ಊಟ ಕೊಡ್ತಾರೆ. ಸ್ನೇಹಿತರೆ, ಈ ವ್ಯಕ್ತಿನ ನೋಡ್ತಾ ಇದ್ರೆ ಮೋಸ್ಟ್ಲಿ ತಪ್ಪಿಸ್ಕೊಂಡ್ ಬಂದಿದಾರೋ ಅಥವಾ ಮಕ್ಳು ಯಾರಾದ್ರೂ ಕರ್ಕೊಂಡ್ ಬಂದು ಬಿಟ್ಟಿದಾರೋ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಒಂದು ಇದು ನಿರ್ಜನ ಪ್ರದೇಶ, ಹಂಗಾಗಿ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ಇವ್ರ ಮಕ್ಳು ಯಾರಾದ್ರೂ ಇದ್ದು ಬಂದು ಕರ್ಕೊಂಡು ಹೋಗ್ಬೋದು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದೀವಿ. ನಮ್ಗೆ ಈಗ ಸುಮಾರು ಜನ ಸಪೋರ್ಟ್ ಮಾಡ್ತಾ ಇದ್ರೆ, ಇಲ್ಲಿ ಹಳ್ಳಿಲಿ ಇರ್ತಕ್ಕಂಥ ಅಣ್ಣಂದಿರು ನಮ್ಮ ಜನಸ್ನೇಹಿ ನಿರಾಶ್ರಿತ ಆಶ್ರಮದ ಬಗ್ಗೆ ತಿಳ್ಕೊಂಡಿರೋಂಥವ್ರು ನಮಗೆ ಫೋನ್ ಮಾಡಿದ್ದಕ್ಕೆ ಈ ಒಂದು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಜೊತೆಗೆ ಇವ್ರ ಮನೆಗೆ ಅವ್ರನ್ನ ತಲುಪಿಸೋ ಪ್ರಯತ್ನ ನಮ್ಮದು. ಅದ್ರ ಜೊತೆಗೆ ಇವರು ಎಲ್ಲೋ ಕೆಲಸ ಮಾಡ್ತಿದ್ದವ್ರು ಅನಿಸುತ್ತೆ, ಇವ್ರನ್ನ ನೋಡ್ತಾ ಇದ್ರೆ ಏನೋ ಹುಚ್ಚರ್ ಥರ ಅನಿಸ್ತಾ ಇಲ್ಲ. ಅದ್ರ ಜೊತೆಗೆ ಯಾರೋ ಅಂದ್ರೆ ಈಗ ನನಗ ತಿಳ್ಕೊಂಡಿರೋ ಪ್ರಕಾರಕ್ಕೆ ಎಲ್ಲ ಬೈ ಮಿಸ್ಟೇಕ್ ಬಂದಿರ್ಬೋದು ಅಥವಾ ಮಕ್ಕಳೇ ತಂದು ಬಿಟ್ಟಿರ್ಬೋದು ಅಂತ ಅನಿಸ್ತಾ ಇದೆ. ನೀವು ವಿಡಿಯೋ ಶೇರ್ ಮಾಡೋದ್ರಿಂದ ಅಟ್ಲೀಸ್ಟ್ ಅವ್ರ ಮನೆಯವ್ರಿಗೆ ತಲುಪ್ಬೋದು, ಅಥವಾ ಇವ್ರ ಮನೆ ಅಡ್ರೆಸ್ ಗಿಡ್ರೆಸ್ ನಮ್ಗೆ ಏನೋ ತಿಳಿದ್ರೆ ಅವ್ರ ಮನೆಗೆ ತಲುಪಿಸೋ ಅಂತ ಪ್ರಯತ್ನ ಮಾಡ್ಬೋದು. ತತ್ ಒಂದ್ಸತಿ ಮಕ ತೋರಿಸಿ. ಕಾನಕಿಯಾ ನಿನ್ನೆ ನೈಟ್ ಒಂದು 9 ಗಂಟೆ ಹಂಗ್ ಬಂದಿದ್ರು.
ನಾವು ಹಿಂದಿಲ್ ಮಾತಾಡಿಸ್ತೇನೆ ನಾನು ಅವರು ಏನು ಹೇಳಲಿಲ್ಲ ಆಮೇಲೆ ಸೀದಾ ಸೊಂಡಾಪುರ ಕಡೆ ಬಂದ್ರು ಎಲ್ಲಿ ಮಲಗಿದ್ರು ರಾತ್ರಿ ಎಲ್ಲಿ ಮಲಗಿದ್ರು ಗೊತ್ತಿಲ್ಲ ಈಗ ಯಾರ್ ಛತ್ರ ಬಂದಿದ್ರು ಓಕೆ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಮನೆಗಳೇ ಇಲ್ಲ ಹೆಂಗ್ ಇರ್ತಾರೆ ಇಷ್ಟೊತ್ತಲ್ಲಿ ಇವರು ಜಂಗಲ್ ಪ್ರದೇಶ ಇದು ಚಿರತೆಗಳು ಎಲ್ಲ ಸರಿ ಬಂದಿ ಕಿಡೆಲ್ಲ ಬಂದು ದನಗಳ ಮೇಲೆಲ್ಲ ಅಟ್ಯಾಕ್ ಮಾಡಿದ್ರೆ ಇರೋ ಜಾಗ ಇದು ಯಾಕಂದ್ರೆ ಜಾಸ್ತಿ ಗಿಡ ಮರಗಳು ಎರಡು ದಿನ ಓಡತಾ ಇದಾರೆ ಬಟ್ ಅವ್ರು ಯಾರು ಅಂತ ಗೊತ್ತಿಲ್ಲ ಮತ್ತೆ ಅವ್ರು ನಮ್ಮ ಹುಡುಗರು ಗೊತ್ತಿರೋ ಈಗ ನಮ್ಮ ಜನಸ್ಥೈ ನಿರಾಶ್ರಿತರ ಆಶ್ರಮ ಕರ್ಕೊಂಡು ಹೋಗ್ತಿದ್ದೀವಿ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಯಾಕಂದ್ರೆ ಈ ವ್ಯಕ್ತಿ ಯಾರು ಏನು ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ನನಗೆ ನನ್ನ ಮೇಲೆ ಬರೋ ಸಾಧ್ಯತೆ ಇರುತ್ತೆ ಸೊ ಹಂಗಾಗಿ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ದಯವಿಟ್ಟು ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತೆ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಅನ್ನೋ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ ಜೊತೆಗೆ ಫಾಲೋ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಸ್ವಾರ್ಥ ಸೇವೆ ನಮ್ದು ಅನಾಥರು ನಿರ್ಗತಿಕರು ಅಸಹಾಯಕರು ರಸ್ತೆಯಲ್ಲಿ ಬಿದ್ದಂತವ್ರಿಗೆ ಯಾರು ಇಲ್ಲ ಅಂದ್ರೆ ನಾವಿದ್ದೀವಿ ಅನ್ನೋ ಭರವಸೆ ಮೂಡಿಸುವಂತ ಪ್ರಯತ್ನ ನಮ್ದು ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಶನೇಶ್ವರ ಒಳ್ಳೇದ್ ಮಾಡ್ಲಿ ತಾತಾ गाड़ी लो गाड़ी बंद ना गुत ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೂ ಗೊತ್ತು ಎಷ್ಟು ಕಷ್ಟ ಈ ಕೆಲಸಗಳನ್ನ ಮಾಡಲಿಕ್ಕೆ ಅಂತ ಈಗ ಆಲ್ರೆಡಿ ನನಗೆ ತುಂಬ ಜನ ಕಾಲ್ಸ್ ಮಾಡ್ತಿದ್ದಾರೆ ಸೋ ಕಾಲ್ ಮಾಡಿದವರಿಗೆಲ್ಲ ಸ್ಪಂದಿಸಕ್ಕೆ ಆಗದೇ ಇರ್ಬೋದು ಬಟ್ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಸ್ಪಂದಿಸ್ತೀನಿ ಅನಾಥರು ನಿರ್ಗತಿಕರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಷ್ಟೋ ಜನನ ಸಾಕಬೇಕು ಅನ್ನೋ ಒಂದು ಮಹದಾಸೆಯನ್ನು ಇಟ್ಕೊಂಡಿದ್ದೀನಿ ಸೊ ನಿಮ್ಮೆಲ್ಲರೂ ಸಹಕಾರ ಸಪೋರ್ಟು ಪ್ರೀತಿ ವಿಶ್ವಾಸ ಎಲ್ಲ ಹೀಗೆ ಇದ್ದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದಿಂದ ಹಲವಾರು ಸಮಾಜಮುಖಿ ಕೆಲಸಗಳನ್ನ ನಾನು ಮಾಡ್ತಾ ಹೋಗ್ತೀನಿ ಅದಕ್ಕೆಲ್ಲ ಶಕ್ತಿನೂ ನೀವೇ ಸ್ಫೂರ್ತಿನೂ ನೀವೇ ದಯವಿಟ್ಟು ಸಪೋರ್ಟ್ ಮಾಡಿ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ನೀವೆಲ್ಲರೂ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ಯಾರಾದರೂ ದಾನಿಗಳು ಅಕ್ಕಿ ಬೇಳೆ ಜೋಳ ಏನಾದರೂ ಒಂದು ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ತಂದು ಕೊಟ್ಟರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಇವರಂಥವ್ರಿಗೆ ಊಟ ಹಾಕೋಕ್ಕೆ ಸಹಾಯ ಆಗುತ್ತೆ ನೀವು ಕೂಡ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಭೇಟಿ ಕೊಡ್ಬೋದು ನನ್ನ ಹೆಲ್ಪ್ ಲೈನ್ ನಂಬರ್ 9686878797 ಯಾವಾಗ ಬೇಕಾದ್ರೂ ಕಾಲ್ ಮಾಡಿ ಪ್ರೀತಿ ವಿಶ್ವಾಸದಿಂದ ಮಾತಾಡೋಣ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ